ಸಿದ್ದರಾಮಯ್ಯನವರು ಬಂದರೆ ನಾನು ನೇರವಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತೇನೆ, ಬರದೇ ಇದ್ದರೆ ನಾನು ಈಗಲೇ ರಿಟೈರ್ ಆಗ್ತೀನಿ. ಇಷ್ಟೇ ನಾನು ನಿನ್ನ ಹೇಳೋದು. ಏನಿಲ್ಲ, ನಿಮ್ಗೆ ಆತಂಕ? ರಾಜಕೀಯದಿಂದ ರಿಟೈರ್ ಆಗ್ತೀನಿ. ನಿಮ್ಗೆ ಆತಂಕ ತಂದಿದೆ? ಆತಂಕ ಏನಿದೆ ರೀ, ಹೇಳಿದ್ರೆ ಅದೇ ಆತಂಕ. ಅದಕ್ಕೆ ಆತಂಕ ಅಂತ ಆಸೆ ಪಟ್ಟಿದ್ರೆ ಎರಡನೇ ಮುಖ್ಯಮಂತ್ರಿ ಕೊಡಬೇಕು ಅಂತ ಬಂದಿದ್ದೆ, ಹೇಳಿದ್ದೆ ಸಮಾಜಕ್ಕೆ, ಅನೇಕ ಊರುಗಳಲ್ಲಿ ಈ ವಿಷಯ ಹೇಳಿದ್ದೆ. ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಎರಡನೇ ಮುಖ್ಯಮಂತ್ರಿನು ಮಾಡ್ತವೆ ಅಂತ ಹೇಳಿದ್ವಿ. ಏನು ಮಾಡೋದು, ಇವತ್ತು ಕಾಲ ಅದು ಅವ್ರಿಗೂ ಕೂಡ ಪಾಪ. ಅಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟಿಂದಲೇ ಏನು ಅವ್ರ ಮೇಲೆ ಇದು ಮಾಡಿದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನಂತೂ ಇಲ್ಲ. ಸರ್, ನಿಮ್ಮ ಪ್ರಕಾರ ವಾತಾವರಣ ಯಾವ ರೀತಿ ಇತ್ತು ಸರ್ ಸಿದ್ದರಾಮಯ್ಯನವ್ರಿಗೆ? 100% ಗೆಲ್ಲೋರು ಅದ್ರಲ್ಲಿ ಹೇಳಿದ್ನಲ್ಲ, ಒಳ್ಳೆ ಇದರಲ್ಲಿ ಗೆದ್ದುಕೊಂಡು ಹೋಗ್ತಾರೆ. ಇವಾಗ ಮಾತಾಡ್ತೀರಾ ಸರ್ ಸಿದ್ದರಾಮಯ್ಯನವ್ರ ಜೊತೆ? ಈಗ ಅವರೇ ಮಾತಾಡಬೇಕು, ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಅದು ಬರೆಯಕ್ಕೆ ಹೋಗ್ಬಿಟ್ರೆ ಇಲ್ಲ ಇಲ್ಲ ಸರ್. ಅಲ್ಲ, ಏನು ವಿಚಾರಕ್ಕೆ ಸರ್? ನಾನು ಮಾತಾಡಲ್ಲ ಅಂದಮೇಲೆ ಇನ್ಯಾಕೆ ಮಾತಾಡ್ತೀರ? ಅವ್ರೇನನ್ನ ಮಾತಾಡಿಸಿದ್ರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡಲ್ಲ. ಅಗತ್ಯ ಇದೆ ನಮ್ಮ ಕರೆದು ಮಾಡಿ ಮೂರು ಸಾರಿ ಬಂದು ಹೋಗಿ ಇವತ್ತು ಇಲ್ಲ ನಾನು ನಿಲ್ಲಲ್ಲ ಅಂತ ಪೇಪರ್ಗಳಾಗಿ ಬಂದಿರೋದು. ಬಟ್ ಇನ್ನೂ ಅದು ನಾನು ನಮ್ಮಲ್ಲ, ಇನ್ನೂ ಅದ್ರ ಮೇಲೆ ನಂಬಿಕೆ ಇದೆ, ನೋಡೋಣ. ಆಮೇಲೆ ಹೇಳ್ತೀನಿ. ಅವ್ರಾಗ ಅವ್ರು ಮಾತಾಡಿದ್ರೆ ತೀರ್ಮಾನ ನಿಮ್ಗೆ ಕೇಳಿ ತಗೋಬೇಕಿತ್ತು ಅಂತ ನೀವು ಹೇಳೋದು? ಅದನ್ನು ತೀರ್ಮಾನ ಕೇಳೋದಲ್ಲ, ಹೋಗೋಕೆ ಅವ್ರಿಗೂ ಇದಿದೆ. ನಾನು ಅವರಷ್ಟು ದೊಡ್ಡ ರಾಜಕಾರಣಕ್ಕೆ ಬೆಳೆದಿಲ್ಲ, ಅವರು ಭಾಳ ವರ್ಷಗಳಿಂದ ಹಿಂದೆ ಮುಖ್ಯಮಂತ್ರಿ ಆದವರು. ನನಗೆ ಎಲ್ಲೋ ಒಂದು ಕಡೆ ಈ ಕೆ ಸಿ ವಿ ಅಲ್ಲಿ ನೀರ್ದು ಆದಮೇಲೆ ಅವರ ಮೇಲೆ ಭಾಳ ನನಗೆ ಇದು ಬಂತು, ಮಾಡಲೇಬೇಕು ಅನ್ನುವಂಥ ಭಾವನೆ ಬಂತು. ನಮ್ಮ ಎರಡು ಜಿಲ್ಲೆಗಳವರು ಸೇರಿ ಅದನ್ನು ಹೆಚ್ಚಿಗೆ ಆದ್ಯತೆಗಳಿಗೆ ಕೊಡಬೇಕು ಅನ್ನುವಂಥ ಕೂಡ ಆಸೆ ಇತ್ತು. ಸಾಕಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.